ಜನಮನ ಗೆದ್ದಿರುವ ರಿಯಾಲಿಟಿ ಶೋ. ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 10 ಆರಂಭವಾಗಿ ಮುಗಿಯುವ ಹಂತಕ್ಕೆ ಬಂದಿದೆ. ಇನ್ನೇನು 2-3 ದಿನಗಳಲ್ಲಿ ಸೀಸನ್ 10 ಟ್ರೋಫಿ ಯಾರಿಗೆ ಅಂತ ಗೊತ್ತಾಗಲಿದೆ. ಅಂದಹಾಗೆ ಈ ಬಾರಿ ಬಿಗ್ ಬಾಸ್ ವಿಜೇತರಿಗೆ ಕೇವಲ 10 ಲಕ್ಷ ರೂಪಾಯಿ ಮಾತ್ರ ಸಿಗ್ತಿಲ್ಲ, ಇದರ ಜೊತೆಗೆ 2 ದೊಡ್ಡ ಉಡುಗೊರೆ ಸಿಗಲಿದೆ. ಹಾಗೆ ರನ್ನರ್ ಅಪ್ಗೂ ಆಕರ್ಷಕ ಗಿಫ್ಟ್ ಇದೆ. ಹಾಗಾದ್ರೆ ಬಿಗ್ ಬಾಸ್ ವಿನ್ನರ್ಗೆ ರನ್ನರ್ ಅಪ್ಗೆ ಏನೆಲ್ಲ ಸಿಗತ್ತೆ ಕಂಪ್ಲೀಟ್ ಆಗಿ ಈ ಸ್ಟೋರಿ ನೋಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಸದ್ಯಕ್ಕೆ 6 ಸ್ಪರ್ಧಿಗಳು ರೇಸ್ ನಲ್ಲಿ ಇದ್ದಾರೆ. ಇವರ ಪೈಕಿ ಒಬ್ಬರು ರನ್ನರ್ ಅಪ್ ಆಗಲಿದ್ದು ಮತ್ತೊಬ್ಬರು ಕಪ್ ಹಿಡಿದಿದ್ದಾರೆ. ಪ್ರತಿ ಬಾರಿ ವಿನ್ ಆದವರಿಗೆ 50 ಲಕ್ಷ ರೂಪಾಯಿ ಸಿಗೋದು ವಾಡಿಕೆ. ಈ ಸೀಸನ್ ನ ಆರಂಭದಲ್ಲಿ 50 ಲಕ್ಷ ರೂಪಾಯಿ ಎಂದೇ ನಿಗದಿ ಮಾಡಲಾಗಿತ್ತು. ನಂತರ ಟ್ವಿಸ್ಟ್ ಕೊಟ್ಟು ಈ ಅಮೌಂಟ್ ನ 25 ಲಕ್ಷ ರೂಪಾಯಿಗೆ ತಂದ್ರು. ಎಲ್ಲರೂ ಟಾಸ್ ಕಾಡಿ 50 ಲಕ್ಷ ರೂಪಾಯಿ ಹಣವನ್ನ ಮರಳಿ ತಂದಿದ್ದಾರೆ. ಪ್ರತಿ ಬಾರಿ ಬಿಗ್ ಬಾಸ್ ವಿಜೇತರಿಗೆ 50 ಲಕ್ಷ ರೂಪಾಯಿ ಹಣದ ಜೊತೆ ಗಿಫ್ಟ್ ಕೂಡ ಸಿಗಲಿದೆ. ಈ ಬಾರಿಯೂ ಇದು ಮುಂದುವರೆದಿದೆ. 50 ಲಕ್ಷ ರೂಪಾಯಿ ಹಣದ ಜೊತೆ ಕಾರು ಹಾಗೆ ಎಲೆಕ್ಟ್ರಿಕ್ ಸ್ಕೂಟರ್ ಸಿಗಲಿದೆ. ರನ್ನರ್ ಅಪ್ಗೂ ಎಲೆಕ್ಟ್ರಿಕ್ ಸ್ಕೂಟರ್ ಸಿಗತ್ತೆ ಅನ್ನೋದು ವಿಶೇಷ. ಈ ಬಗ್ಗೆ ಕಿಚ್ಚ ಸುದೀಪ್ ಈ ಮೊದಲೇ ಘೋಷಣೆ ಮಾಡಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 6 ಮಂದಿ ಉಳಿದುಕೊಂಡಿದ್ದಾರೆ. ಸಂಗೀತಾ ಶೃಂಗೇರಿ, ವಿನಯ್ ಗೌಡ, ಕಾರ್ತಿಕ್ ಮಹೇಶ್, ವರ್ತೂರು ಸಂತೋಷ್, ತುಕಾಲಿ ಸಂತೋಷ್ ಹಾಗೂ ಡ್ರೋನ್ ಪ್ರತಾಪ್ ಮಧ್ಯೆ ಸ್ಪರ್ಧೆ ಮುಂದುವರೆದಿದೆ. ಈ 6 ಮಂದಿ ಸ್ಪರ್ಧಿಗಳಲ್ಲಿ ಯಾರಿಗೆ ಬಿಗ್ ಬಾಸ್ ಟ್ರೋಫಿ ಸಿಗಲಿದೆ ಅನ್ನೋದು ಕಾದು ನೋಡಬೇಕು.